ಕೃಷ್ಣ ಬೈರೇಗೌಡರು ನೆನ್ನೆ ದಾರಿ ತಪ್ಪಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇಲ್ಲ, ಅವರು ಹೇಳಿದ್ದಾರಲ್ಲ ಅತಿ ದೊಡ್ಡ ಲೈಂಗಿಕ ಪ್ರಕರಣ ಇದೆಲ್ಲ ಒಪ್ತೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ, ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ ಈ ಚರ್ಚೆಗಳು ನಡೆಯುತ್ತಿದೆ. ಯಾವ ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡಿದ್ದೇವೆ ನಾವು ಕೃಷ್ಣ ಬೈರೇಗೌಡರೇ? ಯಾವ ನ್ಯಾಯ ಹರಣ ಮಾಡಿದ್ದೇವೆ? ಯಾವ ಸಂತ್ರಸ್ತರಿಗೆ ನೀವು ನ್ಯಾಯ ಕೊಡಿಸ್ತಾ ಇದ್ದೀರಿ? ಈಗ ಯಾವ ರೀತಿ ಒತ್ತಾಯಗಳು ಹಾಕೊಂಡಿದ್ದೀರಿ ಅವರಿಗೆ? ಒಬ್ಬ ಸಂತ್ರಸ್ತರಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ಆತ್ಮ ಮುಟ್ಟಿ ಮುಟ್ಟಿ ಹೇಳಿ, ಅವ್ರ ಕೈಲಿ ಹೇಳಿಕೆ ಕೊಡಿಸ್ಲಿಕ್ಕೆ ಹೇಳಿ. ಹಾಂ, ಇದಕ್ಕೆ ಅವರು ಕೃಷ್ಣ ಬೈರೇಗೌಡರು ಹೇಳಬೇಕಲ್ಲ ಉತ್ತರನ. ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲ ಹೋಗಿಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡಬೇಕೀಗ. ಯಾವ ನ್ಯಾಯ ಕೊಡ್ತಾ ಇದ್ದೀರಿ ನೀವು ಅಂತೇಳಿ ಕಂಡು ಕಂಡವ್ರ ಮನೆಗೆಲ್ಲ ಹೋಗಿ ಪ್ರೆಷರ್ ಹಾಕಿ ಇವತ್ತು ನೀವು ಹೆದರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತೊಗೊಂಡು, ಇಲ್ಲಾಂದರೆ ನಿಮ್ಮನ್ನು ನೀವು ಹೇಳಿಕೆ ಕೊಡದೇ ಇದ್ದರೆ ಬಂದು ಪರ್ಮನೆಂಟಾಗಿ ನೀವು ಪ್ರಾಸಿಕ್ಯೂಷನ್ಲಿ ಇರ್ತಕ್ಕಂಥವ್ರು ಅಂತೇಳಿ ನಿಮ್ಮ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ, ಕೇಸ್ಗಳಾಗ್ತೀವಿ ಅಂತೇಳಿ ಎಷ್ಟು ಕುಟುಂಬದ ಹೆಣ್ಣು ಮಕ್ಕಳಿಗೆ ಮಾತೇಳಿಲ್ಲ ನೀವು? ನಿಮ್ಮ ಅಧಿಕಾರಿಗಳನ್ನ ಕಳಿಸಿ, ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದೇ ಇದ್ದರೆ ನಿಮ್ಮನ್ನು ಪ್ರಾಸಿಕ್ಯೂಷನಲ್ಲಿ ಬಿಸ್ನೆಸ್ ಮಾಡೋರು ನೀವು ಅಂತೇಳಿ ನಿಮ್ಮ ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ? ಎಷ್ಟು ಜನಕ್ಕೆ ಹೋಗಿ ಮಾತಾಡಿದ್ದೀರಿ ನೀವು? ರೇವಣ್ಣಂಗೇನೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡು ಅಂತ ಕೇಳ್ತಾರೆ ಅಂದರೆ ಅದೆಲ್ಲ ನೋಡಿದೆ ನಿನ್ನೆ ಟಿ ವಿನ ರೇವಣ್ಣ ಅವ್ರ ಹೇಳಿಕೆ. ನಾವು ಹೇಳಿದ್ದಕ್ಕೆ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ. ಇದೇನು ತನಿಖೇನ ಇದು ನೀವು ಮಾಡ್ತಾ ಇರೋದು? ಪಿ ಪಿ ಚೇಂಜ್ ಮಾಡ್ತೀರಿ, ಮೊದಲು ಪಿ ಪಿ ಹಾಕ್ಕೊಂಡ್ರಿ. ಯಾಕೆ ರಾಜೀನಾಮೆ ಕೊಟ್ಟ ಪಿ ಪಿ? ಯಾಕೆ ಕೊಟ್ಟರವರು ರಾಜೀನಾಮೆನ? ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ? ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋ ನೀವು. ಇದಕ್ಕೆ ಹೇಳಿದ್ದೆ ನಾನು ಬೂಮ್ ರ್ಯಾಂಕ್ ಆಗ್ತದೆ ನಿಮಗೆ ಬರೆದಿಟ್ಕೊಳ್ಳಿ ಅಂತೇಳಿ. ಭಾಳ ದಿವಸ ಇದನ್ನು ತಳ್ಳೋಕ್ಕಾಗಲ್ಲ. ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೆ ಗೊತ್ತಾಗ್ತದೆ. ಯಾತಕ್ಕೆ ಇನ್ನೂ ಕೃಷ್ಣ ಬೈರೇಗೌಡರೇ, ನೀವು ನೆನ್ನೆ ಇಲ್ಲಿ ಎಷ್ಟೆಲ್ಲ ಹೇಳಿದ್ರಲ್ಲ, ವಿಶ್ವ ಪ್ರಪಂಚದ ಅತಿದೊಡ್ಡ ಲೈಂಗಿಕ ಹಗರಣ ಎಂದು ಸರ್ಜಿಕಲ್ ಸ್ಟ್ರೈನ್ ಹೇಳಿದ್ದೀರಿ, ಸ್ಟ್ರೈಕ್ ಅಂತ ಹೇಳ್ಕೊಂಡಿದ್ದೀರಿ. ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೆನ್ನೆ ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಪರಾಧ ಮುಚ್ಚಿಡುವುದು ಅಪರಾಧ ಅಲ್ವೇ ಅಂತೇಳಿ ಯಾರೋ ಈಗ ವಕೀಲರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ನಾಯಕರ ಕೈಗೆ ಯಾವಾಗ ಬಂತು ಇದು ಈ ಪ್ರಕರಣದ ಮಾಹಿತಿ? ಈಗ ಅವನು ಯಾವನು ಇದಲ್ಲ ಡ್ರೈವರು ರೇವಣ್ಣ ಅವರು ಪ್ರಜ್ವಲ್ಗಿದ್ದವನು ಕಾರ್ತಿಕ್ ಅಂತಕ್ಕಂಥವನು, ಈ ನೆನ್ನೆ ಮೊನ್ನೆ ಎಲ್ಲ ಫೋಟೋ ಹಾಕಿದ್ದೀರಲ್ಲ, ಯಾರ ಜೊತೆ ಇದ್ದಾನೆ? ಶ್ರೇಯಸ್ ಪಟೇಲ್ ಯಾರು ನಿಮ್ಮ ಅಭ್ಯರ್ಥಿ? ಅಲ್ಲಿ ಹಾಕಿದ್ದಾನೀಗ ಇವನು, ಯಾರು ಅವನಿಗೆ ಯಾಕೆ ಇಟ್ಕೊಂಡಿದ್ದೀರಿ ಅವನ್ನ ಅಲ್ಲಿ? ಏನಕ್ಕೆ ಉತ್ತರ ಕೊಡ್ತೀರ ಕೃಷ್ಣ ಬೈರೇಗೌಡರೇ? ಅವನ್ಯಾರೋ ಪುಟ್ಟಿನೋ ಪುಟ್ಟನೋ ಯಾರೋ ಅಂತ ಕರೀತಾರಲ್ಲ ಪುಟ್ರಾಜ್ನೋ, ಆ ಫೋಟೋ ತೋರಿಸಿದಾರಲ್ಲ ಇನ್ನೊಂದು, ಅವನ ಜೊತೆಲಿ ಯಾಕೆ ಇಟ್ಕೊಂಡಿದ್ದೀರಿ? ಅವನೆಲ್ಲಿಂದ ಬಂದವನು ನಿಮ್ಮ ಪಾರ್ಟಿಗೆ? ಈಗ ಈ ಕಾರ್ತಿಕ್ ಗೌಡ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದ್ದಾನಲ್ಲ, ಅವನು ಯಾರ ಜೊತೆನಲ್ಲಿ ಫಸ್ಟು ಶ್ರೇಯಸ್ ಪಟೇಲ್ ಮನೆಗೆ ಹೋದ? ಶ್ರೇಯಸ್ ಪಟೇಲ್ ಮನೆಯಿಂದ
ಬೆಂಗಳೂರಿಗೆ ಬಂದರಲ್ಲ, ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ? ಯಾರನ್ನು ಭೇಟಿ ಮಾಡಿದ್ರಿ? ತೇಜಸ್ ಪಟೇಲು, ಕಾರ್ತಿಕು, ಪುಟ್ಟರಾಜು, ಇದೆಲ್ಲ ಎಲ್ಲಿದೆ ನಿಮ್ಮ ಹತ್ರ ಡಾಕ್ಯುಮೆಂಟು ಅಂತ ಕೇಳ್ಬೋದು. ನಾನು ದುರ್ಬಿಟ್ಕೊಂಡು ಹೋಗಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಇವ್ರು ನೋಡಬೇಕು ಅಂತ ಹೇಳಿ. ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಅಂತೇಳಿ ಅವ್ರ ಅಣ್ಣನ ಕರೆಸ್ಕೊಂಡ್ರಲ್ಲ, ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದೆಂಥದ್ದು ಇಂಥ ಇತ್ತಲಾಗ ಪೆಂಡ್ರೈವ್ ಇಟ್ಕೊಂಡಿದ್ದೋ, ಅದೇನು ಇಟ್ಕೊಂಡಿದ್ದ, ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ ಪೆಂಡ್ರೈವ್, ಯಾಕೆಂದರೆ ಹೇಳ್ತಾನೆ ಮೆಮೊರಿ ಕಾರ್ಡು ಪೆಂಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ. ತಗೊಂಡು ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನು ಹೊರಗಡೆ ಕೂರಿಸಿ ಆಮೇಲೆ ಇದು ಬೇಡ ಇದು ಸ್ವಲ್ಪ ದಿವಸ ಇಟ್ಕೊಂಡಿರು ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ. ಒಳಗಡೆ ಹೋಗಿ ಇದೇನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದು. ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು. ಇವತ್ತು ನೀವೇನು ಯಾರನ್ನು ಹಿಡಿಬೇಕಾಗಿಲ್ಲ, ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು. ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನಾರ್ಹಣ, ಶೀಲಾರ್ಹಣ, ಕೃಷ್ಣ ಬೈರೇಗೌಡ್ರೆ, ಅಬಾ 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 ಅಬಾ, ಏನು ಪದಗಳು ಪದಗಳು! ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಇನ್ನು ಯಾವ ಎನ್ಕ್ವೈರಿ ಬೇಕಿಲ್ಲ. ಅಲ್ಲಿ ಕಾರ್ತಿಕೋಡನ್ ಒಬ್ಬನೇ ಏನಾದಂತು ದೇವರಾಜೇಗೌಡರು, ದೇವರಾಜೇಗೌಡರು ಕುಮಾರಸ್ವಾಮಿಯವರು ಭೇಟಿ ಮಾಡಿದ್ರು, ಅವರಿಗೆ ಕತೆ ಹೆಣದ್ಬಿಟ್ಟವ್ರೆ. ಏನೋ ದೇವರಾಜೇಗೌಡರು ಕೇಳಿ ಕೊಟ್ಬಿಟ್ಟಿದ್ದಂತೆ ಇವನು ಕಾರ್ತಿಕೋಡ, ಅದು ಇವ್ರ ಮನೇಲಿ ಮಡಿಕೊಂಡ್ಬಿಟ್ಟಿದ್ರಂತೆ. ಇದೆಲ್ಲ ಹೇಳ್ತಾ ಇದ್ದೀರಲ್ಲ, ಈಗ 21ನೇ ತಾರೀಕು ಆ ಪೆನ್ ಡ್ರೈವ್ಗಳು ಮಾಡೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ? ಈಗ ಅದೇನೋ ಕುಮಾರಸ್ವಾಮಿ ಅವರು ಸೇರ್ಕೊಂಬಿಟ್ಟವ್ರೆ, ಆಮೇಲೆ ಅದಂತ ಬಿ ಜೆ ಪಿ ಜೆ ಡಿ ಎಸ್ ಥರ ಮಾಡಿಬಿಟ್ಟವ್ರೆ. ಇಲ್ಲೇನು ಹೇಳ್ತೀರಿ ಬೈರೇಗೌಡ್ರೆ? ಇಲ್ಲಿ ಹೇಳ್ತಾ ಇದ್ದೀರಲ್ಲಪ್ಪ, 100 ಮಹಿಳೆಯರ ಮಾನ ಹರಣವಾಗಿದೆ, ಅವರ ಮಾಂಗಲ್ಯ ಹರಣವಾಗಿದೆ, ಇದರ ಬಗ್ಗೆ ಯಾಕೆ ಅವರು ಯಾರೂ ಮಾತನಾಡುತ್ತಿಲ್ಲ? ಪೆನ್ ಡ್ರೈವ್ ಜೇಬಿನಲ್ಲಿ ಇದೆ, ಪೆನ್ ಡ್ರೈವ್ ಜೇಬಿನಲ್ಲಿದೆ. ರೇ ಕೃಷ್ಣ ಬೈರೇಗೌಡ್ರೆ, ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ, ಅದನ್ನು ಬಿಡ್ತೀನಿ, ನನ್ನ ಹತ್ರ ಪೆನ್ ಡ್ರೈವ್ನ ಕೊಡೋಣಂತೆ. ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ, ನಿಮ್ಮ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ, ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ರೆ ಕೊಡ್ತೀನಿ ಅಂತ ಸ್ಪೀಕರ್ಗೆ. ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆ, ವೈಎಸ್ಟಿ ಹೇಳಿದಲ್ಲ, ಆಮೇಲೆ ಅದೆಂಥದ್ದು 5 ಅದೇನೋ ಬಂತಲ್ಲಪ್ಪ, ಒಂದ್ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು, ಏನೋ ಸಿ ಎಸ್ ಆರ್ ಫಂಡು ಎಲ್ಲ ಇದೆ ಡಾಕ್ಯುಮೆಂಟು ನಿಮ್ಮ ಸಿ ಎಸ್ ಆರ್ ಫಂಡ್ ಯೋಗ್ಯತೆ. ಅವತ್ತು 5 ಯಾರು ಹೇಳಿದರು ಅಪ್ಪ ಅಪ್ಪಯ್ಯ, ಯಾರು ಹೇಳಿದರು? ಚರ್ಚೆ ನಡೀತಲ್ಲಪ್ಪ. ಆ ಥರದ ಪೆನ್ ಡ್ರೈವ್ ನನ್ನ ತಿರುಗೋದು, ಈ ಥರ ಈ ಅಶ್ಲೀಲ ಪೆನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ. ಯಾರು ನೆನ್ನೆ ಹೇಳಿಲ್ವ ನಿಮಗೆ ಯಾರು ಏನು ಮೂರ್ತಿ ಕತೆ? ಅಯ್ಯೋ ನಮ್ಮ ಶಿಷ್ಯ ಹೋಗಲಿ ಇಷ್ಟ ಅವ್ರು ಸಂಪಾದನೆ ಮಾಡ್ತಾನೆ ಅಂತ ಹೇಳಿದಿರಲ್ಲ, ನಾವು ಯಾವುದು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಅಣ್ಣ ತಮ್ಮ ಹೇಳಿದಿರಲ್ಲ, ಚಿಲ್ಲರೆ ಕೆಲಸ ಮಾಡಲ್ಲ ಅಂತೇಳಿ ನಿಮ್ಮನ್ನು ಚಿಲ್ಲರೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಯ್ತದ? ನಿಮ್ಮ ಬಿಸ್ನೆಸ್ಸೇ ಪ್ಯಾಷನ್ ಅಂತ ಹೇಳಲ್ವ ನೀವು? ಚಿಲ್ಲರೆ ಕೆಲಸ ನಿಮ್ಮ ಕೈಲಿ, ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ ಮಹಾನ್ ಕೆಲಸ ಅಂತ ಗೊತ್ತು ನನಗೆ, ಏನೇನು ಮಾಡಿದ್ದೀರಿ ಅಂತಲೂ. ನಿಮ್ಮ ಕೈಲಿ ಚಿಲ್ಲರೆ ಕೆಲಸ, ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ. ಅಯ್ಯೋ ನಾನು ಒಪ್ಕೋತೀನಿ, ನಾನು ಹೇಳಿದ್ರಲ್ಲ ನಿಮ್ಮ ಗುರುಗಳು ಯಾರು, ಏನು ಮೂರ್ತಿ ಏನು ಹೇಳಿದ್ರು? ಅದು ಎಂಥದ್ದು ರಘುಪತಿಯವರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ತೊಗೊಂಡೋಗಿ ದೊಡ್ಡ ಅಲ್ಲಿ ಹಾಕೊಂಡು ಅದೆಂಥದ್ದು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡ್ರು, ವಿ ಸಿ ಆರ್ ಅದನ್ನಿಟ್ಕೊಂಡು ಅವೆಂಥವ್ ತೋರಿಸಾರಂತಲ್ಲ ಕ್ಲಿಪ್ಪಿಂಗು. ನಾನು ಹೇಳಿದ್ದ ಇದ್ಯಾರ ಏನು ಮೂರ್ತಿ, ಅವ್ರು ತಾನೇ ಹೇಳಿರೋದು. ಆಮೇಲೆ ಸಂಗ್ರಾಮ್ ಸಿಂಗ್ ಹೇಳಿದ್ದೇನು, ಯಾವುದು ಎಲ್ಲ ಹಚ್ಕತೆ? ನಾನು ಹೇಳಿದ್ದ ಇದು ಪೆನ್ಡ್ರೈವ್ ಕುಮಾರಸ್ವಾಮಿ, ಪೆನ್ ಡ್ರೈವ್ನ ಕುಮಾರಸ್ವಾಮಿ ರೆಡಿ ಮಾಡ್ಕೊಂಡು ಇದನ್ನು ಇದಕ್ಕೆ ಬಳಕೆ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಮೊದಲೇ ತೋರಿಸ್ತಾ ಅಂತೇಳಿ ಹೇಳ್ತಾ ಇದ್ದೀರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ. ಇವತ್ತು ಆ ಒಂದು ವರ್ಗಾವಣೆ ಹಗರಣದ್ದು ಇವತ್ತು ಇದೆ ಪೆನ್ ಡ್ರೈವು. ಇದೆಯಾ ನಿಮ್ಮ ಸರ್ಕಾರದಲ್ಲಿ ಯೋಗ್ಯತೆ? ಲೂಟಿ ಮಾಡಿದ್ರಿ ರಾಜ್ಯನ,
ಅಧಿಕಾರಿಗಳನ್ನು ಯಾವ್ಯಾವ ರೀತಿ ವಸೂಲಿ ದಂಧೆ ನಡೆಸಿದಿರಿ, ನಿಮ್ಮ ಕಾಲದಲ್ಲಾಗಿರಲ್ವ, ನಿಮ್ಮ ಕಾಲ ಒಂದು ಇನ್ಸಿಡೆಂಟ್ ಕೊಡ್ರಿ ನನ್ನ ಕಾಲದಲ್ಲಿ ಅದು ಮಾಡಿದರೆ. ಇಲ್ಲಿ ಪೆನ್ ಡ್ರೈವ್ ಮಾನಾರಣ ಮಾಡಿದ್ವಿ ಅಂತ, ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿ ಬೀದಿಲಿ ಹರಾಜು ಹಾಕ್ಕೊಂಡು ರಸ್ತೆ ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮಾನಾರಣ ಮಾಡಿದ್ರೆ ನಾವು ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು ಇಲ್ಲ ನಿಮ್ಮ ನಾಯಕನು, ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ಳನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ, ಕಥಾನಾಯಕನಿಗೆ ಒಬ್ಬ ಕಳ್ಳನಾಯಕ ಬೇಕಲ್ಲ, ಆ ಕಳ್ಳನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಇಲ್ಲಿ ಇವರನ್ನು ಮುಗಿಸೋಕ್ಕೆ ಬಿ ಜೆ ಪಿಯವರು ನೋಡ್ತಿದ್ದಾರೆ, ಇದು ಹೇಳ್ತೀರಿ? ಹೌದಪ್ಪ, ಕೇಳಿದಿರಲ್ಲ ಪ್ರಶ್ನೆ,